आर अशोक के मंड्या जिला उस्तुवारी हिन्ले मंड्यदल्ली गोडे बरहद गो बैक अभियान शुरुआत मंड्या जिला बीजेपी तीव्रगोंड असमाधान मूर दिन निरंतर नड़ये अभियान बेंगलूर मैसूर शतपथ हद्दारियलू कूड़ा पोस्टर आराधिसुत्ता मंड्यदल्ली गो बैक चळुवळि जोर आगिदे रीसेंट आगि मंड्यद जिला उस्तुवारियन्नु वहिसिकोंड्रु आर अशोक मंड्यदल्ली गोडे बरहद मूलक गो बैक अभियान शुरुआत मंड्य जिला बीजेपी तीव्रगोंड असमाधान मूर दिन निरंतर नड़ीतिरो अभियान बेंगलूर मैसूर दशपथ हद्दारियलू कूड़ा पोस्टर आराधिसुत्ता फेसबुक आयतु गोडेगळ मेले पोस्टर अंटिसिद्दु आयतु कैयल्ली गो बैक अशोक एंब सालु बरेदु आक्रोशवन्नु होरगाक्ता इद्दारे बॉयकॉट अशोक गो बैक आर अशोक एंदु गोडे बरह बेंगलूरु मैसूरु हेद्दारी अंडरपास रस्तेगळल्लू कूड राराजिस्ता इद्दावे गोडे बरह मंड्य तालूकिन उम्मडनहळ्ळियल्लिरो अंडरपास रस्तेयल्लू कूड आर अशोक मंड्य होंदाणिके राजकीयवन्न माड्लिक्के बंदिद्दारे मंड्यदिंद इवरन्न गो बैक माडबेकु अंत नोड्ता इद्दीरा नीवु आर अशोक गो बैक अंतेळि अंडरपास गोडेगळ मेले बरहगळिदे ನಿನ್ನೆ ಕೂಡ ಆರ್ ಅಶೋಕ್ ಮಂಡ್ಯ ಭಾಗದಲ್ಲಿ ಕರಪತ್ರಗಳನ್ನು ಹಂಚಿದ್ರು ಗೋಡೆ ಬರಹಗಳನ್ನು ಬರೆದಿದ್ರು ಬಿಜೆಪಿ ಪ್ರಚಾರವಾಗಿ ಮನೆ ಮನೆ ಪ್ರಚಾರಕ್ಕೆ ತೊಡಗಿದ್ರು ಆರ್ ಅಶೋಕ್ ಜಿಲ್ಲಾ ಉಸ್ತುವಾರಿಯನ್ನು ವಹಿಸಿಕೊಂಡ ನಂತರ ಬಿಜೆಪಿ ಒಂದು ಲೆಕ್ಕಾಚಾರದಲ್ಲಿ ಆರ್ ಅಶೋಕ್ ಅವರನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿಯನ್ನಾಗಿ ಮಾಡ್ತೋ ಯಾಕಂದ್ರೆ ಈ ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಹೋಲ್ಡ್ ಇದೆ ಹಾಗಾಗಿ ಒಕ್ಕಲಿಗರ ಮತವನ್ನು ಓಲೈಕೆ ಮಾಡಲಿಕ್ಕೆ ಮಾಡಿದ್ದಾರೆ ಅನ್ನುವ ಮಾತಿತ್ತು ಈಗ ಅವರಿಗೆ ಅಲ್ಲೇ ಸ್ವಪಕ್ಷದವರಿಂದಲೇ ಗೋ ಬ್ಯಾಕ್ ನಡೀತಾ ಇರೋ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ಈಗ ಒಕ್ಕಲಿಗರ ಮತಗಳನ್ನು ಓಲೈಕೆ ಮಾಡುವಲ್ಲಿ ಎಸ್ಎಸ್ಬಿ ಆಗ್ತಾರೆ ಆರ್ ಅಶೋಕ್ ಅನ್ನುವ ನಿಟ್ಟಿನಲ್ಲಿ ಹೊಸ ಜಿಲ್ಲಾ ಉಸ್ತುವಾರಿಯನ್ನು ನೇಮಕ ಮಾಡಿದ್ರು ಆದ್ರೆ ಈಗ ಅವರಿಗೆ ಹೊಸ ಮುಖಭಂಗ ಆಗ್ತಾ ಇದೆ ಏನು ಕಾರಣ ಇದಕ್ಕೆ ಎಕ್ಸಾಕ್ಟ್ ಆಗಿ ರಾಘವೇಂದ್ರ ಎಸ್ ಪ್ರಮ್ ಏನು ಕಳೆದ ಎರಡು ದಿನಗಳ ಹಿಂದಷ್ಟೇ ಕೂಡ ರಾಜ್ಯ ಸರ್ಕಾರ ಏನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂತ ಗೋಪಾಲಯ್ಯನವರನ್ನ ಬದಲಾಯಿಸಿ ಆ ಒಂದು ಸ್ಥಾನಕ್ಕೆ ಕಂದಾಯ ಸಚಿವರಾಗಿದ್ದಂತ ಆರ್ ಅಶೋಕ್ರನ್ನ ನೇಮಕ ಮಾಡಿದೆ ಈ ಒಂದು ನೇಮಕ ಇದೀಗ ಮಂಡ್ಯದ ಬಿಜೆಪಿ ಸ್ವಪಕ್ಷದ ಕಾರ್ಯಕರ್ತರಲ್ಲಿ ಒಂದು ರೀತಿಯ ಅಸಮಾಧಾನವನ್ನು ಉಂಟು ಮಾಡಿದೆ ಯಾಕೆಂದ್ರೆ ಬಿಜೆಪಿಯವರು ಸಾಮಾನ್ಯವಾಗಿ ಜೆಡಿಎಸ್ ಜೊತೆ ಹೊಂದಾಣಿಕೆ ರಾಜಕೀಯವನ್ನು ಮಾಡ್ಕೋತಾರೆ ಅನ್ನೋದು ಆರೋಪ ಇದೆ ಕೇಳಿ ಬರುತ್ತಿರುವಂತದ್ದು ಯಾಕೆಂದ್ರೆ ಈ ಒಂದು ಆರೋಪ ಕಳೆದ ಏನು ಉಪಚುನಾವಣೆ ಸೇರಿದಂತೆ ಏನು ಸಾರ್ವತ್ರಿಕ ಚುನಾವಣೆಯಲ್ಲೂ ಕೂಡ ಸಾಬೀತಾಗಿತ್ತು ಏನು ಸಾರ್ವತ್ರಿಕ ಚುನಾವಣೆಯಲ್ಲಿ ಮತ್ತು ಉಪಚುನಾವಣೆ ಎರಡರಲ್ಲೂ ಕೂಡ ಜೆಡಿಎಸ್ ನೊಂದಿಗೆ ಮೈತ್ರಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಅವರು ಮೈತ್ರಿ ರಾಜಕೀಯ ಹೊಂದಾಣಿಕೆ ರಾಜಕೀಯವನ್ನು ಮಾಡ್ತಿದ್ರು ಇದರಿಂದ ಪಕ್ಷದ ಕಾರ್ಯಕರ್ತರಿಗೆ ಸಾಕಷ್ಟು ನೋವಾಗ್ತಿದೆ ಯಾಕೆಂದ್ರೆ ಎಲ್ಲೋ ಒಂದು ಕಡೆ ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿಗೆ ನೆಲೆ ಇರಲಿಲ್ಲ ಇದೀಗ ಬಿಜೆಪಿ ಕಾರ್ಯಕರ್ತರು ಸಾಕಷ್ಟು ಬಿಜೆಪಿ ಪಕ್ಷದ ಬರ್ತಾ ಇದ್ದಾರೆ ಮತ್ತೆ ಬಿಜೆಪಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಇಂಥ ಸಂದರ್ಭದಲ್ಲಿ ಇದೀಗ ಮತ್ತೆ ಆರ್ ಅಶೋಕ್ರನ್ನು ನೇಮಕ ಮಾಡಿದ್ರೆ ಇವರು ಮತ್ತೆ ಜೆಡಿಎಸ್ ನೊಂದಿಗೆ ಹೊಂದಾಣಿಕೆ ಮಾಡ್ಕೋತಾರೆ ಹಾಗಾಗಿ ಪಕ್ಷದ ಏನು ನಿಷ್ಠಾವಂತ ಕಾರ್ಯಕರ್ತರಿಗೆ ಎಲ್ಲೋ ಒಂದು ಕಡೆ ಅನ್ಯಾಯ ಆಗ್ತಿದೆ ಅನ್ನೋದು ಕೂಡ ಅವರ ಆರೋಪ ಆಗಿರುವಂತದ್ದು ಈ ಒಂದು ಆರೋಪಕ್ಕೆ ಏನು ನಿನ್ನೆಯಷ್ಟೇ ಕೂಡ ಅವರು ಏನು ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಧ್ವಜಾರೋಹಣಕ್ಕೆ ಮಾಡಕ್ಕೆ ಬಂದಿದ್ದಂತ ಸಂದರ್ಭದಲ್ಲಿ ಅವರ ವಿರುದ್ಧ ಒಂದು ಗೋ ಬ್ಯಾಕ್ ಅಭಿಯಾನ ಒಂದು ಕೂಡ ಶುರು ಮಾಡಲಾಗಿತ್ತು ಕಾರ್ಯಕರ್ತರು ಏನು ಅಲ್ಲಲ್ಲಿ ಪೋಸ್ಟರ್ಗಳನ್ನು ಅಂಟಿಸೋದು ಮತ್ತೆ ಫೇಸ್ಬುಕ್ ನಲ್ಲಿ ಕೂಡ ಇವರ ವಿರುದ್ಧ ಒಂದು ಬಾಯ್ಕಾಟ್ ಅಭಿಯಾನವನ್ನು ಶುರು ಮಾಡಿದ್ರು ಇದೀಗ ಗೋಡೆ ಬರಹದಲ್ಲೂ ಕೂಡ ಈಗ ಬಾಯ್ಕಾಟ್ ಅಭಿಯಾನ ಮುಂದುವರೆದಂತದ್ದು ಮಂಡ್ಯದ ನಗರದ ಕೆಲವು ಕಡೆಗಳಲ್ಲಿ ಈಗ ಗೋಡೆಗಳ ಮೇಲೆ ಅಶೋಕ್ ಗೋ ಬ್ಯಾಕ್ ಎನ್ನುವಂತಹ ಬರಹಗಳನ್ನು ಬರೆಯುವ ಮೂಲಕ ಈಗ ಉತ್ಸಾಹಿತವಾದ ಅಶೋಕ್ ಅವರ ವಿರುದ್ಧ ಒಂದು ಆಕ್ರೋಶವನ್ನು ಹೊರಹಾಕ್ತಿರುವಂತದ್ದು ಕಾರ್ಯಕರ್ತರು ಏನೇ ಆದರೂ ಕೂಡ ಈ ಅಶೋಕ್ ಅವರನ್ನ ಮಂಡ್ಯ ಜಿಲ್ಲೆಗೆ ನೇಮಿಸೋದು ಬೇಡ ಮಂಡ್ಯ ಜಿಲ್ಲೆ ಉಸ್ತುವಾರಿಯಾಗಿ ಬೇರೆ ಯಾರಿಗಾರು ಕೊಡಿ ಯಾಕೆಂದ್ರೆ ಇವರು ಬಂದಾಗೆಲ್ಲ ಕೂಡ ಹೊಂದಾಣಿಕೆಯನ್ನು ಮಾಡ್ಕೋತಾರೆ ಜೆಡಿಎಸ್ ನಿಂದ ಇದರಿಂದ ನಿಷ್ಠಾವಂತ ಕಾರ್ಯಕರ್ತರಿಗೆ ನೋವಾಗುತ್ತೆ ಕಾರ್ಯಕರ್ತರು ಬೆಳಿಲಿಕ್ಕೂ ಕೂಡ ಸಾಧ್ಯ ಆಗಲ್ಲ ಅನ್ನೋದು ಇವರ ಆರೋಪ ಆಗಿರುವಂತದ್ದು ಹಾಗಾಗಿ ಕೂಡ ಈಗ ಇದೀಗ ಇವರು ಸಚಿವರಾಗಿದ್ರು ಕೂಡ ಇವರ ವಿರುದ್ಧ ಪಕ್ಷದ ಕಾರ್ಯಕರ್ತರು ಈ ರೀತಿಯಾಗಿ ಗೋಡೆಗಳ ಮೇಲೆ ಬರೀತಾ ಇದ್ದಾರೆ ಅನ್ನೋದು ಕೇಳ್ಬರ್ತಾ ಇದೆ ಆದ್ರೆ ಈ ಆರೋಪವನ್ನ ಅಶೋಕ್ ಮಾತ್ರ ನಿರಾಕರಿಸ್ತಾ ಇದೆ ಇದ್ರ ಈ ಒಂದು ಗೋಡೆ ಬರಹದ ಹಿಂದೆ ಅಥವಾ ಈ ಪೋಸ್ಟರ್ನ ಹಿಂದೆ ಬೇರೆ ಪಕ್ಷದವರ ಕೈವಾಡ ಇದೆ ಅಂತ ಹೇಳಿ ಅಶೋಕ್ ಅವರು ನಿನ್ನೆ ಕೂಡ ಹೇಳಿದ್ರು ಹಾಗಾಗಿ ಕೂಡ ಇದು ಯಾವ ರೀತಿ ಹಂತಕ್ಕೆ ಹೋಗಿ ಮುಟ್ಟುತ್ತಿರೋದನ್ನ ನಾವು ಕಾದು ನೋಡ್ಬೇಕಾಗಿರುವಂತದ್ದು ಯಾಕೆಂದ್ರೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ರಾಜ್ಯ ವಿಧಾನಸಭೆಗೆ ಚುನಾವಣೆಗೆ ಬರುತ್ತೆ ಹಾಗಾಗಿ ಕೂಡ ಈಗ ಒಕ್ಕಲಿಗ ಮತವನ್ನ ಸೆಳೆಯಲಿಕ್ಕೆ ಅಂತ ಹೇಳಿ ರಾಜ್ಯ ಸರ್ಕಾರ ಅಶೋಕ್ ಅವರನ್ನು ನೇಮಿಸಿದೆ ಆದ್ರೆ ಅಶೋಕ್ ಅವರು ವಿರುದ್ಧ ಈಗ ಈ ರೀತಿ ಆರೋಪ ಕೇಳಿ ಬಂದಿರುವಂತದ್ದು ಏನೋ ಒಂದು ಕಡೆ ಪಕ್ಷಕ್ಕೂ ಕೂಡ ಮುಜುಗರ ಆಗಿದೆ ಹಾಗಾಗಿ ಸರ್ಕಾರ ಮತ್ತೆ ಪಕ್ಷದವರು ಈಗ ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಮತ್ತೆ ಮಂಡ್ಯ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತರು ಇವರ ವಿರುದ್ಧ ಯಾವ ರೀತಿಯಾಗಿ ವರ್ತಿಸಲನ್ನ ಕಾದು ನೋಡಬೇಕಾಗಿರುವಂತದ್ದು ಹೇಮಕುಮಾರ್ ರಾಘವೇಂದ್ರ ಮೊನ್ನೆ ಜಿಲ್ಲಾ ಉಸ್ತುವಾರಿ ಆದ ನಂತರ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಅಲ್ಲಿ ಹೇಳಿಕೆ
ಯಾಕಂದ್ರೆ ನಮಗೆ ಈಗಾಗಲೇ ಕಾಂಗ್ರೆಸ್ ನಿಂದ ಕೆಲವರನ್ನ ಏನು ಆಪರೇಷನ್ ಕಮಲ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ನ ಕೆಲ ನಾಯಕರು ಬರ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಕೆಲ ವೀಕ್ ಇರೋ ಜಾಗದಲ್ಲಿ ನಾವು ಕ್ಯಾಂಡಿಡೇಟ್ ಹಾಕಲ್ಲ ಅಂತ ಹೇಳಿಕೆ ಕೊಡ್ತಾರೆ ಈ ಹೇಳಿಕೆ ಈಗ ಏನು ಕಾರ್ಯಕರ್ತರು ರಿಯಾಕ್ಟ್ ಮಾಡ್ತಿದ್ರು ಅದೆರಡಕ್ಕೂ ಮ್ಯಾಚ್ ಆಗಿನೇ ಗೋ ಬ್ಯಾಕ್ ಆಗ್ತಿರಬೇಕು ಅಲ್ವಾ ರಾಘವೇಂದ್ರ ಎಸ್ ಹೆಮಕಂ ನಿಜಕ್ಕೂ ಕೂಡ ಈ ಮಾತು ನಿಜಕ್ಕೂ ಸತ್ಯ ಯಾಕೆಂದ್ರೆ ಈಗ ಅಶೋಕ್ ಅವರು ಹೇಳೋ ಪ್ರಕಾರ ಇಲ್ಲಿ ನಮಗೆ ಕ್ಯಾಂಡಿಡೇಟ್ ಗಳು ಇದ್ದ ಇಲ್ಲಿ ಅಲ್ಲಿ ನಾವು ಹಾಕೋದಿಲ್ಲ ಅನ್ನೋ ಮಾತುಗಳನ್ನು ಹೇಳಿದ್ರೆ ಜೊತೆಗೆ ಕಾಂಗ್ರೆಸ್ ಪಕ್ಷದಿಂದ ಈ ಬಗ್ಗೆ ಹಲವಾರು ನಾಯಕರನ್ನು ಕೂಡ ಸಂಪರ್ಕ ಮಾಡಿದ್ವಿ ಅವರು ಕೂಡ ಇನ್ನೇನು ಚುನಾವಣೆ ಹತ್ತಿರ ಬರ್ತಾ ಇದಾಗಿದೆ ಅವರು ಕೂಡ ಬರ್ತಾರೆ ಅನ್ನೋ ಮಾತುಗಳು ಹೇಳ್ತಾರೆ ಅದರ ಜೊತೆ ಜೊತೆಗೆ ಕೂಡ ಮುಂದಿನ ಏನು ಚುನಾವಣಾ ವರ್ಷದಲ್ಲಿ ಅಕಸ್ಮಾತ್ ಏನಾದ್ರು ಬಿಜೆಪಿಗೆ ಕಡಿಮೆ ಕ್ಷೇತ್ರಗಳು ಬಂದು ಅಂದ್ರೆ 113ಕ್ಕಿಂತ ಏನು ಬಹುಮತಕ್ಕೆ ಬೇಕಾಗಿರುವ ಕಡಿಮೆ ಸಂಖ್ಯೆಗಳ ಸೀಟುಗಳು ಬಂದು ಜೆಡಿಎಸ್ ನಿಂದ ಕೆಲವೊಂದು ಸೀಟುಗಳು ಬಂದಾಗ ಈ ಒಂದು ನಿಟ್ಟಿನಲ್ಲಿ ಈಗ ಮತ್ತೆ ಸರ್ಕಾರವನ್ನು ರಚಿಸಲಿಕ್ಕೆ ಜೆಡಿಎಸ್ ನ ಅವಶ್ಯಕತೆ ಇರುತ್ತೆ ಹಾಗಾಗಿ ಕೂಡ ಎಲ್ಲ ಒಂದು ಕಡೆ ಈ ರೀತಿಯಾಗಿ ಮೈತ್ರಿಯ ರಾಜಕೀಯವನ್ನು ಮಾಡಲಿಕ್ಕೆ ಈಗ ಅಶೋಕ್ ಅವರು ಮುಂದಾಗಿದ್ದಾರೆ ಅನ್ನೋ ಮಾತುಗಳು ಕೂಡ ಕಾರ್ಯಕರ್ತರ ವಲಯದಲ್ಲಿ ಕೇಳ್ತಿರುವಂತದ್ದು ಇದೆಲ್ಲಕ್ಕಿಂತ ಹೊರತುಪಡಿಸಿ ಈಗ ಮಂಡ್ಯ ಜಿಲ್ಲೆಯಲ್ಲಿ ಈಗ ಏನು ಬಿಜೆಪಿಗೆ ನೆಲೆ ಇಲ್ಲ ಅಂತ ಹೇಳೋ ಸಂದರ್ಭದಲ್ಲಿ ಸಾಕಷ್ಟು ಬಿಜೆಪಿ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರು ಬಿಜೆಪಿ ಪಕ್ಷಕ್ಕೆ ದುಡಿತಾ ಇದ್ರು ಈಗ ಅಶೋಕ್ ಅವರ ಈ ಹೊಂದಾಣಿಕೆ ರಾಜಕೀಯದಿಂದ ಇವರಿಗೆ ನೋವಾಗುತ್ತೆ ಅನ್ನೋದು ಕಾರ್ಯಕರ್ತರ ವಾದ ಹಾಗಾಗಿನೇ ಕೂಡ ಈಗ ಅಶೋಕ್ ಅವರು ಒಕ್ಕಲಿಗ ಮತವನ್ನು ಸೆಳೆಯಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿದಾದ್ರೂ ಕೂಡ ಅವರು ಈಗ ಹೊಂದಾಣಿಕೆ ಮಾಡಿಕೊಂಡ್ರೆ ಮುಂದೆ ಕಾರ್ಯಕರ್ತರ ಸ್ಥಿತಿ ಏನಾಗಬೇಕು ಅನ್ನೋದು ಕಾರ್ಯಕರ್ತರಲ್ಲಿರುವ ಒಂದು ಅಸಮಾಧಾನ ಹಾಗಾಗಿ ಕೂಡ ಈಗ ಎಲ್ಲಾ ಕಡೆ ಕೂಡ ಗೋಡೆಗಳ ಮೇಲೆ ಬರಹವನ್ನ ಬರೀತಾ ಇದ್ರೆ ಇಷ್ಟಾದ್ರೂ ಕೂಡ ಸಚಿವರಾಗಿರುವಂತಹ ಅಶೋಕ್ ಅವರು ಯಾವುದೇ ಕಾರಣಕ್ಕೂ ಈ ರೀತಿ ಒಂದು ಹೊಂದಾಣಿಕೆ ಪ್ರಶ್ನೆ ಇಲ್ಲ ಹೇಳುವ ಮೂಲಕ ಅವ್ರಿಗೂ ಕೂಡ ಒಂದು ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ ಜೊತೆಗೆ ಏನು ಈ ಒಂದು ಗೋಡೆ ಬರಹದ ಗೋ ಬ್ಯಾಕ್ ಅಭಿಯಾನದ ಹಿಂದೆ ಕಾಂಗ್ರೆಸ್ ಅಥವಾ ಜೆಡಿಎಸ್ ನ ಕೈವಾಳ ಇರಬಹುದು ಅನ್ನೋ ಆರೋಪವನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಇದನ್ನ ಸಮಗ್ರವಾಗಿ ತನಿಖೆ ಮಾಡಿಸಿ ಯಾವ ಈ ತರ ಮಾಡ್ತಿದ್ದಾರೆ ಅಥವಾ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಮಾತುಗಳನ್ನು ಕೂಡ ಅವರು ಹೇಳುವಂತದ್ದು ಎಂಕುಮಾರ್ ಥ್ಯಾಂಕ್ ಯು ಸೋ ಮಚ್ ರಾಘವೇಂದ್ರ ಗಂಜಮ್ ನಿಮ್ಮೆಲ್ಲ ಸುದೀರ್ಘ ಮಾಹಿತಿಗಾಗಿ ಯಾಕೆಂದ್ರೆ ಲೋಕಲ್ ಲೆವೆಲಲ್ಲಿ ಜೆಡಿಎಸ್ ಬೇರೆ ಬಿಜೆಪಿ ಬೇರೆ ಕಾಂಗ್ರೆಸ್ ಬೇರೆ ಅಂತ ಗುರುತಿಸ್ಕೊಂಡಿರ್ತಾರೆ ಇವರು ಅಧಿಕಾರಕ್ಕಾಗಿ ಇಲ್ಲಿ ಮೈತ್ರಿ ಮಾಡಿಕೊಂಡ್ರೆ ಅಲ್ಲಿ ರಾಜಕಾರಣ ಮಾಡುವುದು ಕಷ್ಟ ಆಗುತ್ತೆ ಕಾರ್ಯಕರ್ತರು ಹಾಗಾಗಿ ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವುದು ಮೇಲ್ನೋಟಕ್ಕೆ ಕಂಡುಬರುತ್ತಾ ಇದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ